ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ ಗೆದ್ದು ಎಲ್ಲ ಆಗಿದ್ರು ಆ ಕ್ಷೇತ್ರದಲ್ಲಿ ಒಂದು ಮೇಲೆ ಸೋತಿದ್ರು ಸಿಎಂ ಸ್ಥಾನವನ್ನು ತಪ್ಪಿಸ್ಬಿಟ್ರಿ ನನಗೆ ಅನ್ನೋ ಒಂದು ಕಣ್ಣೀರನ್ನು ಕೂಡ ಹಾಕಿದ್ರು ಭಾವನಾತ್ಮಕವಾಗಿ ಮಾತನಾಡಿದರು ಡಾಕ್ಟರ್ ಜಿ ಪರಮೇಶ್ವರ್ ಈಗ ಬಿಜೆಪಿ ಅಭ್ಯರ್ಥಿ ಅವರಿಗೆ ಪೈಪೋಟಿ ಕೊಡೋದಕ್ಕೆ ಅನಿಲ್ ಕುಮಾರ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಅನಿಲ್ ಕುಮಾರ್ಗೆ ಟಿಕೆಟ್ ಜೆ ಬಿಜೆಪಿ ಒಂದು ರೀತಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಅನ್ನೋ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಕೂಡ ತೀವ್ರ ಪೈಪೋಟಿ ಕೊಡೋ ಮಟ್ಟಕ್ಕೆ ಬಂದಿದೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಲಾಲ್ ಜೆಡಿಎಸ್ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಪರಮೇಶ್ವರ್ ಈಗ ಪಿಯಿಂದ ಅನಿಲ್ ಅಸ್ತ್ರವನ್ನ ಬಿಜೆಪಿ ಬಿಡ್ತಾ ಇದೆ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ನಾವು ನಿವೃತ್ತ ಐ ಎ ಎಸ್ ಅಧಿಕಾರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಅರುಣ್ ಸಿಂಗ್ ಆ ನಿವೃತ್ತ ಐ ಎಸ್ ಅಧಿಕಾರಿ ಇವರೇ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಕೊರಟಗೆರೆಯಲ್ಲಿ ಸೋಲಿಸಬೇಕು ಅಂತ ಅಸ್ತ್ರ ಓಕೆ ಎಷ್ಟು ಕ್ರಿಮಿನಲ್ ಗೆ ಅಂತ ಪಟ್ಟಿ ಕೊಟ್ಟವರ ಅದ್ ಹೇಳಿಲ್ಲ ಅವರು ಎಷ್ಟು ಕೇಸಿರವರಿಗೆ ಕೊಟ್ಟಿದ್ದೀನಿ ಅಂತ ಪಟ್ಟಿ ಕೊಟ್ಟವರಾ ಅನಿಲ್ ಕುಮಾರ್ ಮೇಲೂ ಕೂಡ ನಾನು ನೋಡಿದೆ ಮುನ್ನೂರು ಕೋಟಿ ಆರೋಪ manne ಮಾಡಿದ್ರು ವೈದ್ಯರಿಗೆ ಕೊಟ್ಟಿದ್ದೇವೆ ಒಂಬತ್ತು ಜನ ವೈದ್ಯರಿಗೆ ನಿವೃತ್ತ ಐಪಿಎಸ್ ಗೆ ಕೊಟ್ಟಿದ್ದೇವೆ ನಿವೃತ್ತ ಐಎಸ್ ಗೆ ಕೊಟ್ಟಿದ್ದೇವೆ ಹಂಗಾರೆ ಮಾಜಿ ಕ್ರಿಮಿನಲ್ ಗಳಿಗೆ ಎಷ್ಟು ಕೊಟ್ಟಿದಿರಿ ಎಂಟು ಜನ ಹೆಣ್ಮಕ್ಕಳಿಗೆ ಕೊಟ್ಟಿದಿರಿ ಎಷ್ಟು ಜನದ ಮೇಲೆ ಎಷ್ಟ್ ಕೇಸ್ ಇದೆ ಯಾರ ಆಸ್ತಿ ಸುಧು ಪತ್ತಾಗಿದೆ ಅದನ್ನ ಯಾರು ಹೇಳಲ್ಲ ತಾಕತ್ತನ್ನ ತೋರಿಸೋ ಪಕ್ಷಕ್ಕೆ ಸಲಾಂ ಒಡಿಬಹುದು ಅವರು ఏఏಪಿ ಹೇಳ್ತಾರೆ ಇಲ್ಲಿ ಪರಮೇಶ್ವರ್ ವರ್ಸಸ್ ಲಾಲ್ ಇತ್ತು ಅನಿಲ್ ಕುಮಾರ್ ಎಂಟ್ರಿ ಅಲ್ಲಿ ಹೇಳ್ತಾರೆ ಈ ರೇಂಜ್ ಅನಿಲ್ ಕುಮಾರ್ ರಾಜಕೀಯ ಆಫೀಸರ್ ಆಗಿದ್ರು ರಾಜಕೀಯ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಅವಳಿ ಎಪ್ಸ್ತವ್ರೆ ದೀಪಾವಳಿ ಮಾಡ್ತಾವ್ರಲ್ಲಿ ಏನ್ ಸಮಸ್ಯೆ ಏನಿಲ್ಲ ಜನ ಕನ್ವಿನ್ಸ್ ಆಗ್ತಾರ ಜನ ವೋಟ್ ಆಗ್ತಾರ ಹ್ಮ್ ಕುರುಬ ಸಮುದಾಯ ಎಗೆನೆಸ್ಟ್ ಶೋಟ್ ಮಾಡಿ ಪರಮೇಶ್ವರ್ನ ಸೋಲ್ಸಿದ್ರು ಅಂತಿದೆ ಸಿದ್ದರಾಮಯ್ಯವರೇ ಅವ್ರನ್ನ ಉಲ್ಟಾ ಹಾಕಿಸಿದ್ರು ಅವ್ರನ್ನ ಸೋಲ್ಸಿದ್ರು ಇವ್ರು ಸಿಎಂ ಆಗಕೋಸ್ಕರ ಅಂತಿದೆ ಇನ್ನೊಂದ್ ಕಡೆ ರಾಜಣ್ಣ ಇವ್ರಿಗೂ ಸ್ವಲ್ಪ ಆಗ್ ಬರಲ್ಲ ಏನೇನೋ ಅವೇ ಆದ್ರೂ ಇದು ತ್ರಿಕೋನ ಸ್ಪರ್ಧೆಗೆ ತಿರುಗಬಹುದು ನೋಡ್ಬೇಕು ಅನಿಲ್ ಅಸ್ತ್ರ ಯಾರ ಸೋಲಿಗೆ ಕಾರಣ ಗೊತ್ತಿಲ್ಲ ಗೊತ್ತಿಲ್ಲ ವೀಕ್ಷಕರ ನಿಮ್ ಪ್ರಕಾರ ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಿ ಕೊಡ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯ ಇದೆ ವಿಧಾನಸೌಧಕ್ಕೆ ಆಯ್ಕೆ ಆಗೋದಕ್ಕೆ ವಿಧಾನಸೌಧ ಮೆಟ್ಲಿರೋದಕ್ಕೆ ನಿಮ್ಮ ಕ್ಷೇತ್ರ ಮತ್ತು ನಿಮ್ಮ ಸಮಸ್ಯೆಗಳ ಬಗ್ಗೆ ಸಮರ್ಥವಾಗಿ ಮಾತನಾಡಿ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವ ಶಕ್ತಿ ಯಾರಿಗಿದೆ ಅಂತವರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ಮತ ಕುಲ ಇದ್ಯಾವುದನ್ನು ನೋಡದೆ ಅಭ್ಯರ್ಥಿಯನ್ನು ನೋಡಿ ಯಾರು ಬೆಸ್ಟ್ ಅಭ್ಯರ್ಥಿ ಅಂತವರನ್ನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ